ಅತ್ತೆ, ಏನ್ ಹೇಳ್ತಿದ್ದೀರ ನೀವು? ನಾನು ಬದಲಾಗಿದ್ದೀನ, ಅದು ಮದುವೆ ಆದ್ಮೇಲೆ. ಅದು ನಾನು ಹೇಳ್ತೀಯಲ್ಲ ಕಣಪ್ಪ, ಎಲ್ಲ ತಾಯಂದ್ರ ಸೈಕಾಲಜಿ ಇದು. ಮದುವೆ ಆದ್ಮೇಲೆ ಮಗ ಚೇಂಜ್ ಆಗ್ತಾನೆ, ಅಮ್ಮನಿಗಿಂತ ಹೆಂಡತಿಗೆ ಪ್ರಾಮುಖ್ಯತೆ ಕೊಡ್ತಾನೆ ಅನ್ನೋ ಇನ್ಸೆಕ್ಯೂರಿಟಿ ಬೆಳೆದ್ಬಿಡುತ್ತೆ. ನಾನು ಒಬ್ಬ ತಾಯಿಯಲ್ವಾ, ನನಗೂ ಸಾಮ್ರಾಟ್ ವಿಚಾರದಲ್ಲಿ ಹೀಗೆ ಆಗಿರೋದು. ಇನ್ಸೆಕ್ಯೂರಿಟಿ ಕಾಡೋ ಥರ ನಾನೇನು ಮಾಡಿದ್ದೀನಿ? ಏನು ಮಾಡಬೇಕು ಅಂತೇನಿಲ್ಲ ಇವ, ಒಂದು ಚಿಕ್ಕ ಪುಟ್ಟ ವಿಷಯ ಆದರೂ ಎದ್ದು ಕಾಣಿಸುತ್ತೆ ತಾಯಂದ್ರಿಗೆ. ಹಾಗಂತ ಸೊಸೆ ಕಂಡ್ರೆ ಇಷ್ಟ ಇಲ್ಲ ಅನ್ನೋ ಥರ ಏನಲ್ಲ, ಆದರೆ ಮಗನ ಮೇಲಿನ ಮಮಕಾರ ಆ ಥರ ಮಾಡಿಸುತ್ತಷ್ಟೆ. ಈಗ ನನ್ನೇ ಉದಾಹರಣೆ ತಗೋ, ಅವತ್ತು ಎಲ್ಲರ ಮುಂದೆ ಸಾಮ್ರಾಟ್ ವರ್ಣಿಕಾಗಿ ಗಿಫ್ಟ್ ಕೊಟ್ಟಾಗ ನನಗೆ ಹೇಗಾಗಿರ್ಬೇಕು? ನನ್ನ ಮಗ ನನಗೆ ಯಾವತ್ತೂ ಒಂದು ಸಣ್ಣ ಗಿಫ್ಟು ತಂದುಕೊಟ್ಟಿಲ್ಲ, ಆದರೆ ಹೆಂಡತಿ ಬಂದಮೇಲೆ ಹೀಗೆಲ್ಲ ಆಡ್ತಿದ್ದಾನೆ ಅಂತ ಅನಿಸಿತ್ತು. ಆಮೇಲೆ ಯೋಚನೆ ಮಾಡಿದೆ, ಈಗಿನ ಜನ್ರೇಷನ್ ಮಕ್ಕಳು ಇದೆಲ್ಲ ಕಾಮನ್ನು ಅಂತೇಳಿ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಈಗೆಲ್ಲ ಆಗುತ್ತಾ? ನನಗೆ ಗೊತ್ತೇ ಇರಲಿಲ್ವಲ್ಲ, ನನ್ನ ಕಡೆಯಿಂದ ನಿಮ್ಮೊಂದು ಎಕ್ಸ್ಕ್ಲೂಸಿವ್ ಡಿಸೈನ್ ಜ್ಯುವೆಲ್ಲರಿ. ಜಸ್ಟ್ ಫೈವ್ ಹ್ಯಾಪಿ ಬರ್ತ್ಡೇ. ಅಯ್ಯೋ, ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರ್ಲಿಲ್ವಲ್ಲ. ಹಾಗಾದ್ರೆ ಯುವ ಅವರು ನನಗೆ ಗಿಫ್ಟ್ ಕೊಟ್ಟಾಗ ಅತ್ತೆಗೂ ಬೇಜಾರಾಗಿರ್ಬೋದಾ? ನೀನೇನು ಯೋಚನೆ ಮಾಡ್ತಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಯುವ. ಈಗ ನನಗೆ ಬಂದಂಗೆ ಆಲೋಚನೆಗಳು ಅತ್ತೆಗೂ ಬರಬೇಕು ಅಂತೇನಿಲ್ಲ ಅಲ್ವಾ? ನಾನೇನು ಸುಮ್ಮನೆ ಉದಾಹರಣೆ ಕೊಡೋಕ್ಕೆ ನನ್ನ ವಿಷಯ ತಗೊಂಡು ಹೇಳಿದೆ, ಆದರೆ ಅದಕ್ಕೆ ಆಗಲ್ಲ ಬಿಡು, ಅದಕ್ಕೆ ತುಂಬ ಮೆಚೂರ್. ನನಗೇನೋ ಈ ಕನ್ಸೈನ್ಮೆಂಟ್ ವಿಚಾರನ ನೀನು ಕೃತಿ ಹತ್ರ ಹಂಚಿಕೊಂಡೆ ಅಂತ ಅದಕ್ಕೆಗೇನು ಬೇಜಾರಾಗಿರಲ್ಲ, ಆದರೆ ಅವ್ರ ಹತ್ರ ಹೇಳಿಲ್ವಲ್ಲ ಅದಕ್ಕೇನಾದರೂ ಬೇಜಾರು ಮಾಡ್ಕೊಂಡಿರ್ಬೋದು. ಎಲ್ಲ ತಾಯಂದ್ರ ಮೆಂಟಾಲಿಟಿನ ತಾಳೆ ಮಾಡಿ ಅಂದಾಜು ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಸಮಾಧಾನ ಮಾಡ್ಕೊಯ್ಯವ, ಇದು ಎಲ್ಲರ ಜೀವನದಲ್ಲೂ ಆಗೋವಂಥದ್ದೇ. ಮದುವೆ ಅಂತ ಆದಮೇಲೆ ಹೆಣ್ಣು ತಾನು ಹುಟ್ಟು ಬಂದ ಮನೆ ಅಪ್ಪ ಅಮ್ಮ ಎಲ್ಲರನ್ನು ಬಿಟ್ಟು ಗಂಡ ಅಂತ ನಂಬ್ಕೊಂಡು ಬಂದಿರ್ತಾಳೆ. ಅಂಥ ಟೈಮಲ್ಲಿ ಗಂಡ ಆದವನು ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋದೇ ಅವನ ಧರ್ಮ. ಜೊತೆಗೆ ಈ ತುತ್ತ ಮುತ್ತ ಅಂತ ಪ್ರಶ್ನೆ ಕಾಡೋದು ಸಹಜನೇ. ಹಾಗಂತ ಹೇಳಿ ಅಮ್ಮ ಮತ್ತು ಹೆಂಡತಿನ ತಕ್ಕಡಿಲಿ ಹಾಕಿ ವ್ಯಾಪಾರದ ದೃಷ್ಟಿಯಲ್ಲಿ ತೂಗಿ ನೋಡೋಕ್ಕೂ ಆಗಲ್ಲ. ಹೇಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಕಣೋ.